ನ್ಯಾಷನಲ್ ಹೈವೇ ಹುಣಸೂರು ಮಡಿಕೇರಿ ರೋಡ್ ಪಕ್ಕದಲ್ಲೇ ನಾವು ಇದೀವಿ. 25-30 ಸಾವಿರ ರೆಂಟಲ್ ಇನ್ಕಮ್ ಬರತ್ರೆ, ಯಾರು ಪ್ರಾಪರ್ಟಿ ಇದೆಯಾ ತೋರಿಸಿ ಅಂತ ಕೇಳಿದ್ರು. ಸಿಟಿಗೆ ಜಸ್ಟ್ 6 ಕಿಲೋಮೀಟರ್ ಅಷ್ಟೇ. ಇದು ಎದುರುಗಡೆ ಕಮರ್ಷಿಯಲ್ ಜಾಗಗಳಾಗ್ತಾ ಇದೆ, ಲೇಔಟ್ ವಾಟರ್ ಇದೆ, ಜೊತೆಗೆ ಕಬಿನಿ ಪ್ರೊವಿಷನ್ಸ್ ಇದೆ. ಲ್ಯಾಮಿನೇಟೆಡ್ ಪ್ಲೇ ವುಡ್ ನ ಯೂಸ್ ಮಾಡಿ ಮಾಡಿರೋ ಅನ್ಸೋದು. ಕಾಂಕ್ರೀಟ್ ಫಾಲ್ ಸೀಲಿಂಗ್ ವಿತ್ ಪ್ರೊವಿಷನ್ ಫ್ಯಾನ್ ಕೂಡ ಇದೆ. ಸೊ ಇಲ್ಲೂ ಅಷ್ಟೇ, ಎಲ್ಲಾ ರೂಮ್ಗೂ ಟೀ ಕುಡ್ಡೇ ಬಳಸಿರೋದು, ಟೀ ಕುಡ್ ಯೂರ್ ಆಫ್ ಫಿಟ್ಟಿಂಗ್ಸ್. ಇಲ್ಲಿ 4 ಸೀಟರ್ಸ್ ಅಥವಾ 6 ಸೀಟರ್ಸ್ ಡೈನಿಂಗ್ ಟೇಬಲ್ ಇಟ್ಕೋಬಹುದು. ಹೌದು, ಯಾಕಂದ್ರೆ ಮುಂದೆನ ಸ್ಕೂಲ್ ಇದೆ, ಹಿಂದೆ ಸ್ಕೂಲ್ ಇದೆ, ಆಕಡೆ ಎಲ್ಲರೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಂದಿನಂತೆ ನಿಮ್ಮ ಮುಂದೆ ಹೊಸ ಹೊಸ ಪ್ರಾಪರ್ಟೀಸೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ಹಾಗೆ ನಾವಿವತ್ತು ಇದ್ದೀವಿ ಶ್ರೀರಾಮ್ಪುರದಲ್ಲಿ. ಸೊ ನಮ್ಮಲ್ಲೊಬ್ರು ಕಸ್ಟಮರ್ ಕೇಳಿದ್ರು ಕಮೆಂಟ್ ಬಾಕ್ಸಲ್ಲಿ, 30-40 ಡೈಮೆನ್ಷನಲ್ಲಿ 25-30 ಸಾವಿರ ರೆಂಟಲ್ ಇನ್ಕಮ್ ಬರತ್ರೆ, ಯಾರು ಪ್ರಾಪರ್ಟಿ ಇದೆಯಾ ತೋರಿಸಿ ಅಂತ ಕೇಳಿದ್ರು. ಆ ಕಸ್ಟಮರ್ಗೋಸ್ಕರ ಒಂದು ಒಳ್ಳೆ ಪ್ರಾಪರ್ಟಿ ನಾವು ತಂದಿದ್ದೀವಿ, ಅವ್ರ ರಿಕ್ವೈರ್ಮೆಂಟ್ ಮ್ಯಾಚ್ ಆಗತ್ತಾರೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಮನೆ 30-40 ಡೈಮೆನ್ಷನಲ್ಲಿ ಇದೆ. ಫೇಸಿಂಗು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ನಾವು ತಿಳಿಸ್ಕೊಡ್ತೀವಿ, ಬನ್ನಿ. ಸರ್, ಈ ಪರ್ಟಿಕ್ಯುಲರ್ ಏರಿಯಾ ಯಾವುದು ಮೇಡಮ್? ಇದು ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ ಬರುತ್ತೆ, ಸಿಟಿಗೆ ಜಸ್ಟ್ 6 ಕಿಲೋಮೀಟರ್ ಅಷ್ಟೇ. 6 ಕಿಲೋಮೀಟರ್ ಡೆವಲಪ್ಮೆಂಟ್ ಅಂತ ನೀವು ಕೇಳಿದ್ರೆ ಪಕ್ಕದಲ್ಲಿ 3 ಸ್ಕೂಲ್ ಇದೆ, ಆಯ್ತಾ? ನಿರ್ಮಲಾ ಇದೆ, ಆಮೇಲೆ ಸೆಂಟ್ ಜೋಸೆಫ್ ಇದೆ, ಕ್ರೈಸ್ಟ್ ಕಾಲೇಜ್ ವಿತ್ ಸ್ಕೂಲ್ ಇದೆ, ಆಯ್ತಾ? ಆಮೇಲೆ ಪಕ್ಕದಲ್ಲಿ ಕಾಮಾಕ್ಷ ಹಾಸ್ಪಿಟಲ್ ಇದೆ, ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. NI ಕಾಲೇಜ್ ಇದೆ ಪಕ್ಕದಲ್ಲಿ, ಆಮೇಲೆ ರಿಂಗ್ ರೋಡ್ ಒಳಗಡೆ ಇದೆ, ಆಯ್ತಾ? ಈಗೇನ್ ಮನೆ ನೋಡ್ತೀರಿ, ಇದು ಎದುರುಗಡೆನೆ ಕಮರ್ಷಿಯಲ್ ಜಾಗಗಳಾಗ್ತಾ ಇದೆ. ಇನ್ ಫ್ಯೂಚರ್ ಹೌದು, ಸ್ಕೂಲ್ ಇದೆ, ಮಂಟಪನೂ ಇದೆ, ಚೌಟ್ರಿಗಳಿದೆ ಪಕ್ಕದಲ್ಲಿ. ರಿಂಗ್ ರೋಡ್ ಪಕ್ಕದಲ್ಲೇ ಇರೋದು ನಾವು, ನ್ಯಾಷನಲ್ ಹೈವೇ ಹುಣಸೂರು ಮಡಿಕೇರಿ ರೋಡ್ ಪಕ್ಕದಲ್ಲೇ ನಾವು ಇದ್ದೀವಿ. ಸೊ ಬಸ್ ಓಡಾಟಗಳು ಅಷ್ಟೇ, ಪಕ್ಕದಲ್ಲೇ 10 ನಿಮಿಷಕ್ಕೂ ಬಸ್ ಬರ್ತಾ ಇರುತ್ತೆ ಟುವರ್ಡ್ಸ್ HD Kote ರೋಡ್ಗೆ. ಒಳ್ಳೆ ಲೊಕೇಶನ್, ಮೂಡಾಪುರ ಲೇಔಟ್ ಅಲ್ಲಿ ಇದೀವಿ ನಾವು. ಎಸ್. ಸೊ ಮನೆ ಬಗ್ಗೆ ಹೇಳ್ಬೇಕಂದ್ರೆ 30-40 ಡೈಮೆನ್ಷನ್ ಆಗ್ಲೇ ನಾನು ಹೇಳಿದೆ ನಿಮ್ಗೆ. ಸೊ ಫೇಸಿಂಗು ಹೇಳಿದ್ದೀನಿ. ಸೊ 2 ಫ್ಲೋರ್ ಮನೆ ಇದೆ, 2 ಫ್ಲೋರ್ ವಿತ್ ಒಂದು ಮೇಲ್ಗಡೆ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ಜೊತೆಗೆ ಒಂದು ಫ್ಯಾಮಿಲಿ ಅಟ್ ಕೂಡ ಮಾಡಿದ್ದಾರೆ. ಅಬ್ಸೊಲ್ಯೂಟ್ಲಿ, ಮಿನಿಮಮ್ ಅಂದ್ರೂ 1 ಫ್ಲೋರ್ ಅಲ್ಲೂ 10-11 ಸಾವಿರ ರೆಂಟಲ್ ಇನ್ಕಮ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ ಟುಗೆದರ್ 25-30 ಸಾವಿರ ಬರುತ್ತೆ ನಿಮ್ಗೆ. ಸೊ ಪಾರ್ಕಿಂಗ್ ಆಚೆ ಒಂದು ಪಾರ್ಕಿಂಗ್ ಇದೆ, ಸೊ ಒಳಗಡೆ ಒಂದು ಪಾರ್ಕಿಂಗ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ನಾವು ಸುಮಾರು ವಿಡಿಯೋದಲ್ಲಿ ಹೇಳಿದೀವಿ, ಎಲ್ಲರೂ MSA ಯೂಸ್ ಮಾಡೋದು, ಮೈಲ್ಡ್ ಸ್ಟೀಲ್ ಅನ್ನೇ. ಸೊ ಇಲ್ಲಿ ನಿಮ್ಗೆ ಆಚೆ ವಾಟರ್ಗೆ ಪ್ಲಂಬಿಂಗ್ ವರ್ಕ್ ಮಾಡಿದ್ದಾರೆ, ಅಂದ್ರೆ ಪೈಪ್ ಇದೆ. ಓಕೆ, ಯುಟಿಲಿಟಿ ಸ್ಪೇಸ್, ಇವನ್ ಟೂ ವೀಲರ್ ನೀವು ಇಲ್ಲೂ ನಿಲ್ಸ್ಕೋಬಹುದು, ಇಲ್ಲೂ ಒಂದು ಗೇಟ್ ಇದೆ, ಇಲ್ಲೂ ಗೇಟ್ ಇದೆ, ಅಲ್ಲೂ ಟೂ ವೀಲರ್ ನಿಲ್ಸ್ಕೋಬಹುದು, ಇಲ್ಲೂ ಟೂ ವೀಲರ್ ಪ್ರೊವಿಷನ್ ಇದೆ. ಆಮೇಲೆ ಸಿಲಿಂಡರ್ ಇಟ್ಕೊಳಕ್ಕೆ ಇಲ್ಲೊಂದು ಗೇಜ್ ಮಾಡಿದ್ದಾರೆ, ಔಟ್ ಸೈಡ್ ನೀವು ಪ್ಲೇಸ್ ಮಾಡ್ಕೋಬಹುದು ಸಿಲಿಂಡರ್ ಕಿಚನ್ಗೆ, ಒಳಗಡೆ ತಗೊಂಡೋಗಕ್ಕೆ ಅಗತ್ಯ ಏನಿಲ್ಲ, ಇಲ್ಲೇ ಇಟ್ಕೋಬಹುದು. ಮೇಡಮ್ ಲೇಔಟ್ ಗೆ ಅಂತಾನೆ ಒಂದು ಬೋರ್ ಹೊಡೆದಿದ್ದಾರೆ, ಲೇಔಟ್ ವಾಟರ್ ಇದೆ, ಜೊತೆಗೆ ಕಬಿನಿ ಪ್ರೊವಿಷನ್ಸ್ ಇದೆ. ಸೊ ಇದು ಕಬಿನಿ ಕನೆಕ್ಷನ್, ಸಪ್ಲೈ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಕನೆಕ್ಷನ್ ಅಷ್ಟೇ ಕೊಟ್ಟಿರೋದು. ಸೊ ಮನೆ ಒಳಗಡೆ ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಮನೆಗೆ ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಮೇನ್ ಡೋರ್ ಸಿಗುತ್ತೆ. ಆಸ್ ಯೂಶುವಲ್ ಫಸ್ಟಿಕ್ ಯುರೋಪ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಬಿಡುತ್ತೆ. ನಾವು ತೋರಿಸೋ ಮನೆ ಎಲ್ಲ ಮನೇನು ಟೀ ಕುಡ್ ಯೂಸ್ ಮಾಡ್ತಿದ್ದಾರೆ. ಹಾಗೆ ವಿಂಡೋಸ್ ಅಷ್ಟೇ, ಇಲ್ಲಿ ಬಂದಂಗೆ ನಿಮ್ಗೆ ಒಂದು ವಿಂಡೋ ಸಿಗುತ್ತೆ. ಇದು ಅಷ್ಟೇ, ಟೀಕೆನೆ ಬಟ್ ಪೇಂಟ್ ಮಾಡಿದ್ದಾರೆ ಅಷ್ಟೇ, ಪೇಂಟ್ ಮಾಡಿದ್ದಾರೆ ಟೀ ಕುಡ್ಡೇನೆ. ಸೊ ಇಲ್ಲೊಂದು ಶೋಕೇಸ್ ನೋಡಿ, ಕೆಳಗಡೆ UPS ಪಾಯಿಂಟ್ ನೋಡ್ಬೋದು. ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ. ಸೊ ಇಲ್ಲಿ ನೋಡಿ, ವಾಲ್ ಡಿಸೈನ್ಸ್ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಹಾಗೆ ಎಲ್ಲಾ ವಿಂಡೋಸ್ಗೂ ಕರ್ಟನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಏಷ್ಯನ್ ಪೇಂಟ್. ಎಸ್, ಏಷ್ಯನ್ ಪೇಂಟ್. ಸ್ವಿಚಸ್ ಅಲ್ಲಿ ನಿಮ್ಗೆ GM ಬರುತ್ತೆ, GM V-Guard ವೈರ್ಸ್. ಇದು ನಿಮ್ TV ಕ್ಯಾಬಿನೆಟ್, ಇದು ಲ್ಯಾಮಿನೇಟೆಡ್ ಪ್ಲೇ ವುಡ್ ನ ಯೂಸ್ ಮಾಡಿ ಮಾಡಿರೋ ಅನ್ಸೋದು. ಹಾಗೆ ಕೆಳಗಡೆ ಅಷ್ಟೇ, ಸ್ಟೋರೇಜ್ ಗೆ ಸ್ಪೇಸ್ ಇದೆ, ಇವನ್ CCTV ಕೂಡ ಪ್ರೊವಿಷನ್ಸ್ ಇದೆ. ಸೊ ಪಕ್ಕದಲ್ಲಿ ಶೋಕೇಸ್ ಇದೆ, ಇಲ್ಲಿ ನೀವು ಶೋಕೇಸ್ ಐಟಮ್ಸ್ ಗಳನ್ನ ಇಟ್ಕೋಬಹುದು. ತುಂಬಾ ಯೂನಿಕ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ಲೇ ವುಡ್ ಡಿಸೈನ್ಸ್ ಎಲ್ಲ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಾಂಕ್ರೀಟ್ ಫಾಲ್ ಸೀಲಿಂಗ್ ವಿತ್ ಪ್ರೊವಿಷನ್ ಫ್ಯಾನ್ ಕೂಡ ಇದೆ. ಲೈಟಿಂಗ್ ಚೆನ್ನಾಗಿದೆ, ಹೌದು, ಫ್ಯಾನ್ಸಿ ಲೈಟ್ಸ್, ಫ್ಯಾನ್ ಕೂಡ ಇದೆ, ಎಲ್ಲ ರೂಮ್ಗೂ ಫ್ಯಾನ್ ಪ್ರೊವಿಷನ್ ಕೊಟ್ಟಿದ್ದಾರೆ, AC ಪಾಯಿಂಟ್ ಇದೆ. ಸೊ ಇದು ನಿಮ್ಮ ದೇವರ ಮನೆ, ಸ್ಪೇಸಸ್ ಇದೆ, ಹೌದು, ಇದು ಫಸ್ಟ್ ಟೀಕೆನೆ, ಕಂಪ್ಲೀಟ್ ಟೀ ಕುಡ್ಡಿಂದಾನೆ ಫಿನಿಶಿಂಗ್ ಮಾಡಿರೋದು ವಿತ್ ಟಫ್ ಅಂಡ್ ಗ್ಲಾಸ್. ಒಳಗಡೆ ಇಬ್ರು ಕೂತ್ಕೋಬಹುದು, ಹಾಗೆ ಸ್ಟೋರೇಜ್ಗೆ ಪ್ಲೇಸ್ ಕೊಟ್ಟಿದ್ದಾರೆ. ಓಕೆನಾ, ಅದ್ರ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಇದೆ. ಎಸ್ ಮೇಡಮ್.
ಸೊ ಇಲ್ಲೂ ಅಷ್ಟೇ ಎಲ್ಲ ರೂಮ್ಗೂ ಟೀ ಕುಡ್ಡೇ ಬಳಸಿರೋದು, ಟೀ ಕುಡ್ಡಿ ರೂಮ್ ಫಿಟ್ಟಿಂಗ್ಸ್. ಹಾಂ ಹೌದು, ರೂಮ್ಗಳು ಅಷ್ಟೇ. ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಇಲ್ಲಿ ನೀವು ಬಟ್ಟೆಗಳನ್ನ ಸ್ಟೋರ್ ಮಾಡಿಕೊಳ್ಬಹುದು. ಹೌದು, ಹಾಗೆ ಮೇಲ್ಗಡೆ ಅಷ್ಟೇ ಸ್ಟೋರೇಜ್ಗೆ. ಹೌದು, ಟಿವಿ ಕ್ಯಾಬಿನೆಟ್ ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲಿ ನೀವು ಹ್ಯಾಂಗ್ ಮಾಡ್ಕೋಬಹುದು. ಇದು ಡ್ರೆಸ್ಸಿಂಗ್ ಟೇಬಲ್, ಎಸ್. ಹಾಗೆ ವೆಂಟಿಲೇಷನ್ ಪಕ್ಕದಲ್ಲಿ ಒಂದು ವಿಂಡೋಸ್ ಕೊಟ್ಟಿದ್ದಾರೆ ನೋಡಿ, ಆಯ್ತಾ. ಫ್ಯಾನು ಇದೆ, ಎ ಸಿ ಪಾಯಿಂಟು ಇದೆ, ಫ್ಯಾನು ಕೊಟ್ಟಿದ್ದಾರೆ. ನಿಮ್ಗೇನಾದ್ರು ಎ ಸಿ ಬೇಕಾದ್ರೆ ಎ ಸಿ ಕೂಡ ಹಾಕೋಬಹುದು. ಅಟ್ಯಾಚ್ ಬಾತ್ರೂಮ್, ಎಸ್, ಅಟ್ಯಾಚ್ ಬಾತ್ರೂಮ್. ಒಳಗಡೆ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಒನಿಡಾ ಫಿಟ್ಟಿಂಗ್ಸ್ ಹಾಕಿರೋದು, ಒನಿಡಾ ಫಿಟ್ಟಿಂಗ್ಸೇ ಕೊಟ್ಟಿದ್ದಾರೆ. ಇದು ಫೈಬರ್ ಡೋರ್, ನೀರು ಬಿದ್ದಾಗ ಅದು ಹಾಳಾಗ್ಬಾರ್ದಂತ ಫೈಬರ್ ಯೂಸ್ ಮಾಡಿದ್ದಾರೆ. ಮನೆ ಕಿಚನ್ ನೋಡೋಣ. ದೇವ್ರ ಮನೆ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಸಿಗುತ್ತೆ ನಿಮಗೆ. ಡೈನಿಂಗ್ ಹಾಲಲ್ಲಿ ಏನು ವಿಶೇಷ ಅಂದರೆ ನೋಡಿ, ಇಲ್ಲಿ ಇದು ದೇವ್ರ ಮನೆ, ದೇವ್ರ ಮನೆ ಪಕ್ಕದಲ್ಲೇ ಇಲ್ಲಿ ವಾಶ್ರೂಮ್ ಇದೆ. ಸೊ ವಾಸ್ತು ಪ್ರಕಾರ ಇದೆರಡು ಕೂಡ ಅಟ್ಯಾಚ್ ಇರಬಾರ್ದು, ಅದಕ್ಕೋಸ್ಕರ ಇದು ಸಪ್ರೇಟ್ ಗೋಡೆ, ಇದು ಸಪ್ರೇಟ್ ಗೋಡೆ ಮಾಡಿದ್ದಾರೆ. ಓಕೆ, ಇಲ್ಲಿ 4 seaters ಅಥವಾ 6 seaters ಡೈನಿಂಗ್ ಟೇಬಲ್ ಇಟ್ಕೋಬೋದು. ಇದು ವಾಷಿಂಗ್ ಏರಿಯಾ, ಓಕೆನಾ. ಹಾಂ, ಇಲ್ಲೂ ಒಂದು ವಿಂಡೋ ಕೊಟ್ಟಿದೆ ನೋಡಿ ಬೆಳಕಿಗೆ. ಸೊ ವಿತೌಟ್ ಲೈಟ್ ಕೂಡ ಈ ಕಡೆ ಬೆಳಕು ಚೆನ್ನಾಗಿ ಸಿಗುತ್ತೆ. ಸೊ ಎದುರುಗಡೆನೆ ಒಂದು ಕಿಚನ್ ಇದೆ, ಇಲ್ಲೂ ಅಷ್ಟೇ ಚಿಮ್ನಿನು ಇದೆ, ಸೋಲಾರ್ ಇದೆ, ಎರಡೂ ಪ್ರೊವಿಷನ್ ಎಲ್ಲ ಮಾಡಿದ್ದಾರೆ ಕಂಪ್ಲೀಟ್. ವಾಷಿಂಗ್ ಏರಿಯಾ, ಓಕೆ. ಸಾಫ್ಟ್ ಕ್ಲೋಸಿಂಗ್ ಸ್ಟೋರೇಜ್ ಸ್ಪೇಸಸ್ ನೋಡಿ, ವೆಸಲ್ಸ್ ಇಟ್ಕೊಳಕ್ಕೆ, ವೆಜಿಟೇಬಲ್ಸ್ ಇಟ್ಕೊಳಕ್ಕೆ, ಹಾಗೆ ಮೇಲ್ಗಡೆ ಹೌದು ಅಲ್ಲೂ ಸ್ಟೋರೇಜ್ ಶೆಲ್ಫ್ಸ್ಗಳಿದೆ ಹಾಕೋಬೋದು. ಪಕ್ಕದಲ್ಲಿ ಇನ್ನೊಂದು ಕಾಮನ್ ಬೆಡ್ರೂಮ್ ಇದೆ, ಇದು ನಿಮ್ಮ ಫ್ರಿಜ್ ಪಾಯಿಂಟು, ಫ್ರಿಜ್ಲಿ ಇಟ್ಕೋಬೋದು ನೀವು ಫ್ರಿಜ್ ಪಾಯಿಂಟು. ಇದು ಕಾಮನ್ ಬೆಡ್ರೂಮ್, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಕಾಮನ್ ಆಗಿ ಒಂದು ಬೆಡ್ರೂಮ್ ಮಾಡಿದ್ದಾರೆ, ಗೆಸ್ಟ್ ರೂಮ್ ತರ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ನೋಡಿ, ಇದೊಂದು ಯೂನಿಕ್ ವಾಲ್ ಡಿಸೈನ್ ಮಾಡಿದ್ದಾರೆ, ಪೇಂಟಿಂಗ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಪಿ ಓ ಪಿ ಫ್ಯಾನು ಅಸಲ್ಲ, ನಾನು ಆಗಲೇ ಇಲ್ಲದಂಗೆ ಎ ಸಿ ಪಾಯಿಂಟ್ ಎಲ್ಲ ಆಗಿದೆ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಸ್ಲೈಡಿಂಗ್ ವಾರ್ಡ್ರೋಬ್, ಸಾಫ್ಟ್ ಕ್ಲೋಸಿಂಗ್ ಕೊಟ್ಟರೆ ತುಂಬ ಜಾಗ ಹೇಳ್ಕೊಂಬಿಡುತ್ತೆ ಅಂದ್ಬಿಟ್ಟು ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ಹಿಂಗೆ ಓಪನ್ ಮಾಡ್ತೀರಾ, ಸೊ ಅದು ಇಲ್ಲಿ ತನಕ ಪ್ಲೇಸ್ ತಗೊಳುತ್ತೆ. ಸೊ ಮಂಚ ಕಳ್ಕೊಳ್ಳಿ, ಸರಿ, ಕಾಟ ಹಾಕೋಕ್ಕೆ ಕಷ್ಟ ಆಗುತ್ತೆ. ಹೌದು, ಡ್ರೆಸ್ಸಿಂಗ್ ಟೇಬಲ್ ಸೇಮ್ ಪ್ಯಾಟರ್ನ್ ಅಲ್ಲಿ ಮೇಲ್ಗಡೆ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಇದು ಕಾಮನ್ ಬಾತ್ರೂಮ್, ಎರಡಕ್ಕೂ ವೆಸ್ಟರ್ನೆ ಕೊಟ್ಟಿದ್ದಾರೆ, ಇಂಡಿಯನ್ ಯಾವ್ದು ಕೊಟ್ಟಿಲ್ಲ. ಸೊ ಫಿಟ್ಟಿಂಗ್ಸ್ ಎಲ್ಲ ಒನಿಡ ಫಿಟ್ಟಿಂಗ್ಸ್, ಮೇಲ್ಗಡೆ ಒಂದು ಗೀಸರ್ ಪಾಯಿಂಟ್ ಕೂಡ ಇದೆ. ಸೊ ಆಚೆ ಬಂದ್ರೆ ಎಸ್, ಹೌದು, ವೆಸ್ಟಲ್ ನಾರ್ತ್ ಇರೋದ್ರಿಂದ ಸೊ ಸಂಪ್ ಅಲ್ಲೇ ಇದೆ. 8000 liters ಇರ್ತದೆ, ಎರಡ್ ಫ್ಲೋರ್ ಎರಡು ಮೋಟರ್ ಕೂಡ ಪ್ರೊವಿಷನ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲೂ ಒಂದು ವಾಷಿಂಗ್ ಮಿಷಿನ್ ನೀವು ಇಟ್ಕೋಬಹುದು ಇಲ್ಲಿ, ಅದಕ್ಕಿರೋ ಪ್ಲಂಬಿಂಗ್ ವರ್ಕ್ ಆಗಿದೆ, ಪಾಯಿಂಟ್ ಕೊಟ್ಟಿದ್ದಾರೆ, ಓಕೆನಾ. ಆಮೇಲೆ ಇಲ್ಲಿ ನೋಡಿ ಸ್ಪೇಸ್, ಯುಟಿಲಿಟಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ, 2.5 feet ಇದೆ. ಇದೊಂದು ಇಂಡಿಯನ್ ಬಾತ್ರೂಮ್, ಹೌದು, ಹೌದು, ಎರಡು ವೆಸ್ಟರ್ನ್ ಒಂದು ಇಂಡಿಯನ್ ಇದೆ. ಹಾಗೆ ಸುತ್ತ ನೀವು ಹೇಳಿದಾಗೆ ಸೇಫ್ಟಿ ಗ್ಲಿಸ್ ಆಗಿದೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ ಮೇಡಮ್. ಮೇಡಮ್ ಇದು ಹೌದು ಮೇಡಮ್, ಇದು ಎಂ ಎಸ್ ಸಿಲ್ ಬರುತ್ತೆ, ಎಂ ಎಸ್ ಸಿಲ್ ಬರುತ್ತೆ. ಇದೇ ರಿಂಗ್ ರೋಡು, ಮೇನ್ ರಿಂಗ್ ರೋಡು. ಲೆಫ್ಟ್ ಹೋದ್ರೆ NH ನ್ಯಾಷನಲ್ ಹೈವೇ ಮೈಸೂರು ಬೆಂಗಳೂರು ರೋಡ್ ಸಿಗುತ್ತೆ, ರೈಟ್ ಹೋದ್ರೆ ಹುಣಸೂರು ಮಡಿಕೇರಿ ರೋಡು. ನೋಡಿ ಮೇಡಮ್, ಇಲ್ಲೂ ಅಷ್ಟೇ ಸ್ಪೇಸ್ ಇದೆ, ಇಲ್ಲ ಆಚೆ ನೀವು ಒಂದು ಒಳ್ಳೆ ಸೋಫಾ ಹಾಕೊಂಡು ಕುತ್ಕೋಬೋದು. ಇದು ಟಫನ್ ಗ್ಲಾಸ್ ವಿತ್ SST. ನಾನು ಆಗಲೇ ಹೇಳಿದೆ ಕಮರ್ಷಿಯಲ್ ಸ್ಪೇಸ್ ಇದೆ ಮನೆ ಅಪೋಸಿಟ್ ಅಂತ, ಇಲ್ಲಿ ಕಾಣಿಸಿದೆ ನೋಡಿ ಕಾಂಪೌಂಡು, ನೆಕ್ಸ್ಟ್ ಕಮರ್ಷಿಯಲ್ ಅಂದರೆ ಕಾಂಪ್ಲೆಕ್ಸ್ ಎಲ್ಲ ಆಗುತ್ತೆ. ಸೊ ಕಮರ್ಷಿಯಲ್ ಅಂದರೆ ರೇಟ್ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತು, ರಿಂಗ್ ರೋಡ್ ಪಕ್ಕದಲ್ಲಿ ಇರೋದ್ರಿಂದ. ಸೊ ಅಲ್ಲಿ ಸೈಟ್ ವ್ಯಾಲ್ಯೂ ಏನಿರುತ್ತೋ ಅಷ್ಟೇ ಈ ಮನೆಗೂ ಬರುತ್ತೆ, ಇನ್ ಫ್ಯೂಚರ್ ಅಪ್ರಿಷಿಯೇಷನ್ ಚೆನ್ನಾಗಿರುತ್ತೆ ಅಂತ ಆ ಥರ. ಬನ್ನಿ ಮೇಡಮ್, ಇದು ಫಸ್ಟ್ ಫ್ಲೋರು ಸೇಮ್ ಮೇಡಮ್, ಕೆಳಗಡೆ ಏನು ನೋಡಿದ್ರೆ ಅದೇ ಪ್ಯಾಟರ್ನಲ್ಲಿ ಅದೇ ಡಿಸೈನಲ್ಲಿ, ಏನು ಚೇಂಜಸ್ ಇರಲ್ಲ. ಹೌದು, ಸೇಮ್ ಪ್ಯಾಟರ್ನ್, ಯೂಶುವಲ್ ಹೌದು, ಪೇಂಟ್ ಎಲ್ಲ ಒಂದೇ ತರ ಮಾಡಿದ್ದಾರೆ. ಲಿವಿಂಗ್ ಏರಿಯಾ ಇದು, ಅದಕ್ಕೆ ನೋಡೋದಲ್ಲ ಮಾಸ್ಟರ್ ಬೆಡ್ರೂಮ್, ಸೇಮ್ ಪ್ಯಾಟರ್ನ್, ಏನು ಚೇಂಜಸ್ ಇಲ್ಲ, ಅದೇ ಲೈಟ್. ಸೊ ಪಕ್ಕದಲ್ಲಿ ದೇವ್ರ ಮನೆ, ಅದ್ರ ಪಕ್ಕದಲ್ಲಿ ಡೈನಿಂಗು, ಜಸ್ಟ್ ನೋಡ್ಕೋಬಿಡಿ ಅಷ್ಟೇ, ಆಲ್ಮೋಸ್ಟ್ ನಾನು ನಿಮ್ಗೆ ಎಲ್ಲ ತಿಳ್ಸ್ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಡೈನಿಂಗು, ಕಿಚನ್ ವಿತ್ ಚಿಮ್ನಿ, ಇಲ್ಲೂ ಪ್ರೊವಿಷನ್ಸ್ ಇದೆ.
ಫ್ರಿಜ್ ಪಾಯಿಂಟು. ಇಲ್ಲೊಂದು ಕಾಮನ್ ಬೆಡ್ರೂಮು, ಸೇಮ್ ಸ್ಲೈಡಿಂಗ್ ವಾಟರ್ ಬಾಕ್ಸ್ ಮೇಡಮ್. ಹಾಂ, ಹಾಗೆ ಕಾಮನ್ ಬಾತ್ರೂಮು ಇದೆ ಇಲ್ಲೂ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಈ ಫ್ಲೋರ್ಗೆ, ಮೇಲ್ಗಡೆನೂ ಇದೆ. ಸೊ ಪ್ರತಿ ಫ್ಲೋರ್ಗೂ ಒಂದೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದೊಂದು ಇಂಡಿಯನು, ರೆಂಟ್ ಪರ್ಪಸ್. ಹೌದೌದು, ಅವ್ರು ಸಪ್ರೇಟ್ ಇವ್ರು ಸಪ್ರೇಟ್ ಇರಬೇಕು. ಮೇಲ್ಗಡೆ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಅದಕ್ಕೂ ನೀವು ಆರಾಮಾಗಿ ರೆಂಟ್ ಕೊಟ್ಟರೆ ಒಂದು 5,000 ರೆಂಟ್ ಬರುತ್ತೆ ನಿಮಗೆ. ಮೇಡಮ್, ನಾವು ಟೆರೆಸ್ ಅಲ್ಲಿ ಇದೀವಿ. ಸೊ ಇಲ್ಲಿ ನೋಡ್ಬೋದು, ಇವರು ಅಟ್ ಮಾಡಿದ್ದಾರೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಓಕೆನಾ, ಸೊ ಅದ್ರ ಪಕ್ಕದಲ್ಲೇ ಒಂದು ಅಟ್ಯಾಚ್ ರೂಮ್ ವಿತ್ 1 BHK. ಸೊ ಇಲ್ಲೂ ಅಷ್ಟೇ, ಡ್ರೆಸ್ಸಿಂಗ್ ಟೇಬಲ್ ಓಪನ್ ಆಗ್ತಾ ಇಲ್ಲ. ಸೊ ಸ್ಲೈಡಿಂಗ್ ವಾಟ್ರಪ್ಸು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ಹಾಗೆ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಕೊಟ್ಟಿದ್ದಾರೆ ನೀವು ಸ್ಟೋರೇಜ್ಗೆ ಮಾಡ್ಕೋಬಹುದು. ಗೆಸ್ಟ್ ಗಾರ್ ಕೊಡ್ಬೋದು. ಇದು ಅಟ್ಯಾಚ್ ಬಾತ್ರೂಮ್, ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಕೊಡ್ಸಿದ್ದಾರೆ. ಕಮಾಂಡ್ ಈ ರೂಮ್ನ ನೀವು ರೆಂಟ್ ಬಿಟ್ಟರೆ ಅಪ್ ಟು ಒಂದು 5,000 ತನಕ ಬರುತ್ತೆ ರೆಂಟ್. ಇಲ್ಲೂ ಫ್ಯಾನು ಎಲ್ಲ ಕಂಪ್ಲೀಟ್ ವರ್ಕ್ ಆಗಿದೆ ಮೇಡಮ್, ಯಾವುದು ಪೆಂಡಿಂಗ್ ಇಲ್ಲ. ಆಮೇಲೆ ಮೇಜರ್ ಆಗಿ ಡ್ಯಾಮ್ ಪ್ರೂಫ್ ಮಾಡಿಲ್ಲ ಮೇಡಮ್, ಇವರು ಹಂಚಿ ಹಾಕ್ಬಿಟ್ಟಿದ್ದಾರೆ. ಯೂಶಲಿ ಎಲ್ಲರೂ ಡ್ಯಾಮ್ ಪ್ರೂಫ್ ಮಾಡ್ತಾರೆ. ಇಲ್ಲಿ ಪಕ್ಕದ ಬಿಲ್ಡಿಂಗ್ ನೋಡ್ಬೋದು, ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ. ಸ್ವಲ್ಪ ಒಂಚೂರು ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಯಾಕಂದ್ರೆ ಹಂಚಿ ಹಾಕ್ಬಿಟ್ರೆ ನಿಮ್ಗೆ ಕೂಲ್ ಆಗಿರುತ್ತೆ ಒಳಗಡೆ, ಆಯ್ತಾ. ಸೊ ಇಲ್ಲೂ ಅಷ್ಟೇ, ಒಂದು ಟ್ಯಾಪ್ ಇದೆ ನೀರಿಗೆ. ಹೌದು, ಟ್ಯಾಂಕ್ ಮೇಲ್ಗಡೆ ಇದೆ, ಸೋಲಾರು ಇದೆ ಮೇಲ್ಗಡೆ. ಓಕೆ, ಸೊ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ರೆಂಟಲ್ ಪರ್ಪಸ್ ಯಾರು ನೋಡ್ತಿದ್ದಾರೆ ಅವ್ರಿಗೆ, ಯಾರೆಲ್ಲ ನಮ್ಮ ವೀಕ್ಷಕರು ಕಮೆಂಟ್ ಹಾಕಿದ್ರು ರೆಂಟಲ್ ಪರ್ಪಸ್ಗೆ ಮನೆ ತೋರಿಸಿ ಅಂತ, ಇದು ನಿಮಗೆ ಬೆಸ್ಟ್ ಮನೆ ಅಂತಲೇ ಹೇಳ್ಬೋದು, ಬೆಸ್ಟ್ ಪ್ರಾಪರ್ಟಿ. ಸೊ ರೆಂಟಲ್ ಇನ್ಕಮ್ಗೆ ಯಾರು ನೋಡ್ತಾ ಇದ್ದೀರಾ ಅವರಿಗೆ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಮುಂದೇನೂ ಸ್ಕೂಲ್ ಇದೆ, ಹಿಂದೆ ಸ್ಕೂಲ್ ಇದೆ, ಆಕಡೆ ಕಾಲೇಜು ಇದೆ. ಸೊ ಒಂದು ಏರಿಯಾ ಡೆವಲಪ್ಮೆಂಟು, ಒಂದು ಅಪ್ರಿಷಿಯೇಷನ್ ಅನ್ನೋದು ಒಂದು ಸ್ಕೂಲಿಂದ ಆಗುತ್ತೆ. ಪಕ್ಕದಲ್ಲಿ ಕಾಲೇಜು, ಆಮೇಲೆ ಸಿಟಿಗೆ ನಿಯರ್ ಬೈ ಇದೆಯಾ ಅಂತ ಅದೆಲ್ಲ ಕೌಂಟ್ ಆಗುತ್ತೆ. ಸೊ ಈ ವರ್ಷ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನೆಕ್ಸ್ಟ್ ವರ್ಷ ಅದು 1-2 ಪಟ್ಟು ಅದು ಜಾಸ್ತಿ ಆಗಿರಬೇಕು ಪ್ರೈಸಿಂಗಲ್ಲಿ. ಆ ಥರದಲ್ಲಿ ಇದೊಂದು ಬೆಸ್ಟ್ ಪ್ರಾಪರ್ಟಿ ಆಗಿದೆ ಸರ್. ಎಲ್ಲ ಓಕೆ, ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಂಡ್ ಮನೆ ಕೂಡ ತುಂಬ ಇಷ್ಟ ಆಯಿತು. ಈ ಮನೆಯ ಕನ್ಸ್ಟ್ರಕ್ಷನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಪರ್ಟಿಕ್ಯುಲರಾಗಿ ಕನ್ಸ್ಟ್ರಕ್ಷನ್ ಅಂತ ತೊಗೊಂಡ್ರೆ ಪಿಲ್ಲರ್ ಕನ್ಸ್ಟ್ರಕ್ಷನ್, 100% ಪಿಲ್ಲರ್ ಕನ್ಸ್ಟ್ರಕ್ಷನ್, 12 ಪಿಲ್ಲರ್ ಹಾಕಿದ್ದಾರೆ. ಸೊ ಫೌಂಡೇಶನಲ್ಲಿ ಪಿಲ್ಲರ್ ಡೆಪ್ತ್ ಬಂದು 5-5 ತೊಗೊಂಡಿದ್ದಾರೆ. ಓಕೆನಾ, ಸೊ ಇನ್ನೂ ಇನ್ನೊಂದು ಫ್ಲೋರ್ ಬೇಕಾದ್ರೆ ಮೇಲೆ ಕಟ್ಬೋದು, ಅದಕ್ಕೆ ಪ್ರೊವಿಷನ್ಸ್ ಇದೆ. ಆಮೇಲೆ ಸಿಮೆಂಟ್ ತೊಗೊಂಡ್ರೆ ACC ಸಿಮೆಂಟು, ಪೇಂಟ್ ಆಲ್ರೆಡಿ ನೀವು ಕೇಳಿದ್ರಿ ಯಾವ ಪೇಂಟ್ ಅಂತ, ಏಷ್ಯನ್ SK ಸೂಪರ್ ಸ್ಟೀಲು. ಓಕೆನಾ ಸರ್, ರೆಡ್ ಬ್ರಿಕ್ಸ್ ಇಂದನೇ ಕಟ್ಟಿರೋದು. ಆಫ್ ಕೋರ್ಸ್ ರೆಡ್ ಬ್ರಿಕ್ಸ್ ನಾವು ನೋಡಿದೀವಿ, ಅಂಡರ್ ಕನ್ಸ್ಟ್ರಕ್ಷನ್ ಬಂದು ಒಂದು ರೌಂಡ್ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಪ್ರಮೋಷನ್ ತೊಗೊಂಡಿರೋದು, ಪಕ್ಕ ರೆಡ್ ಬ್ರಿಕ್ಸ್. ಓಕೆ ಓಕೆನಾ, ಆಮೇಲೆ ನಿಮಗೆ ಈ ಮನೆಗೆ ಅಪ್ ಟು 80% ಲೋನ್ ಸಿಗುತ್ತೆ. ನಾವು ಎಲ್ಲ ಬ್ಯಾಂಕ್ ಟೈಪ್ರಿಂದ ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಸ್ಯಾಲ್ರಿಡ್ ಆರ್ ಬಿಸ್ನೆಸ್ ಮಾಡೋರು, ಇಲ್ಲ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಎಲ್ಲರಿಗೂ ಲೋನ್ ಮಾಡ್ಬೋದು. ಸರ್, ಏನು ಕೋಟ್ ಮಾಡ್ತಿದ್ದೀರಾ ಮನೆಗೆ? ಮೇಡಮ್, 1.5 CR ಅಂದರೆ 1,50,000 ಹೇಳ್ತಿದ್ದೆ. ನೆಗೋಷಿಯಬಲ್ ಇದೆಯಾ? ಆಫ್ ಕೋರ್ಸ್ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತೆ ನಿಮಗೆ, ಯಾವುದೇ ಥರ ಥರ್ಡ್ ಪಾರ್ಟಿ ಅಲೋ ಇಲ್ಲ. ಸೊ ಓನರ್ ಮುಂದೆ ಕೂರ್ತೀವಿ, ನೀವು 1-1 ಮಾತಾಡ್ಕೊಂಡು ಟೋಕನ್ ಮಾಡಿ, ನೆಕ್ಸ್ಟ್ ಫರ್ದರ್ ಲೀಗಲಲ್ಲಿ ಓಕೆ ಆಯ್ತಂದರೆ ಅಗ್ರಿಮೆಂಟ್ ಮಾಡಿಕೊಂಡು ಲೋನ್ಗೆ ಪ್ರೊಸೆಸ್ ಮಾಡ್ಕೊಂಡು ನಿಮಗೆ ರೇಟ್ ಒಂದು 15-25 ದಿನದ ಒಳಗಡೆ ನೀವು ರೀಚ್ ಮಾಡ್ಕೋಬೋದು ನಿಮ್ಮ ಹೆಸರಲ್ಲಿ. ಸೊ ನೋಡಿದ್ರಲ್ವಾ, ಈ ಮನೆನಾದ್ರೂ ನೀವು ನಿಮ್ದಾಗಿಸ್ಕೋಬೇಕು ಅಂತಿದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೇನಾದ್ರೂ ಮೋರ್ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಬಂದು ನಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು. ಇದೇ ತರ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಅಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೇನೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ನೆಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅಲ್ಲೂ ತುಂಬಾ ಪ್ರಾಪರ್ಟೀಸ್ ಇದೆ, ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಥ್ಯಾಂಕ್ ಯು.